टिकेट गोंदल बेन्नल्ले नॉमिनेशन गे रेडी काउंटडाउन शुरुआत चुनाव अखाड़ सिद्धवायतु ಅದಕ್ಕಾಗಿ ಈಗಾಗಲೇ ಹುರಿ ಆಳುಗಳು ಕೂಡ ಸಿದ್ಧತೆ ನಡೆಸುತ್ತಾ ಇದ್ದಾರೆ ಏಪ್ರಿಲ್ 19 ಕ್ಕೆ ಹೆಚ್ಡಿ ಕುಮಾರ್ ಸ್ವಾಮಿ ನಾಮಪತ್ರ ಸಲ್ಲಿಕೆಗೆ ರೆಡಿ ಚನ್ನಪಟ್ಟಣದಿಂದ ಕುಮಾರ್ ಸ್ವಾಮಿ ಸ್ಪರ್ಧೆ ಖಚಿತ ಏಪ್ರಿಲ್ 19 ಕ್ಕೆ ಹೆಚ್ಡಿ ಕುಮಾರ್ ಸ್ವಾಮಿ ಅವರು ನಾಮಪತ್ರ ಸಲ್ಲಿಕೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಚನ್ನಪಟ್ಟಣದಿಂದ ಕುಮಾರ್ ಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಖಚಿತ ಕುಮಾರಸ್ವಾಮಿ ಅವರು ಏಪ್ರಿಲ್ 19ನೇ ತಾರೀಕು ನಾಮಪತ್ರ ಸಲ್ಲಿಕೆಗಾಗಿ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಏಪ್ರಿಲ್ 17 ಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ನಾಮಪತ್ರ ಸಲ್ಲಿಕೆ ನಿಖಿಲ್ ಕುಮಾರಸ್ವಾಮಿ ಏಪ್ರಿಲ್ 17 ಕ್ಕೆ ನಾಮಪತ್ರ ಸಲ್ಲಿಕೆಯನ್ನು ಮಾಡುತ್ತಾ ಇದ್ದಾರೆ ಚುನಾವಣೆಯ ಅಖಾಡಕ್ಕೆ ಈಗಾಗಲೇ ಮತ್ತಷ್ಟು ರಂಗು ಹೆಚ್ಚಾಗ್ತಾ ಇದೆ ಕೌಂಟ್ ಡೌನ್ ಶುರುವಾಯಿತು चुनाव अखाड़ मत रोचक अभ्यर्थि रेडी आगता नामपत्र सलीक तयारिकले मुंता ना गमन निखिल कुमारस्वामी रामनगर दणकीतारे बारी रामनगर अभ्यर्थिया एप्रिल 17 तारीख ನಾಮಪತ್ರ ಸಲ್ಲಿಕೆಗೆ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ರೆಡಿ ಆ ಕಡೆ ಎಚ್ ಡಿ ಕುಮಾರಸ್ವಾಮಿ ರೆಡಿ ಹಾಸನದ ವಿಷಯದಲ್ಲಿ ನನ್ನ ಸ್ಟ್ಯಾಂಡ್ ಅಲ್ಲಿ ಬದಲಾವಣೆ ಇಲ್ಲ ದೇವೇಗೌಡರು ಬಂದ ನಂತರ ದೇಲಿಯಿಂದ ತೀರ್ಮಾನ ಆಗುತ್ತೆ ಜನಾಭಿಪ್ರಾಯ ಜನಾಭಿಪ್ರಾಯವನ್ನು ತೆಗೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡೆ ದೇವೇಗೌಡರು ನನಗೆ ಗೊತ್ತಿಲ್ಲ ಅದು ಹೋಗ ಸುದ್ದಿ ಅವರನ್ನ ಕೇಳಬೇಕು ಸರ್ ನೀವು ನಾಮಿನೇಷನ್ ಫೈಲ್ ಮಾಡ್ತೀನಿ 19 ಕ್ಕೆ ಮಾಡ್ತಾ ಇದ್ದೀನಿ ಇಲ್ಲ 19ನೇ ತಾರೀಕು ನಿಖಿಲ್ ಅವರು ಬಹುಶಃ 17ನೇ ತಾರೀಕು ಮಾಡ್ತೀವಿ ಎಲ್ಲಾ ಕ್ಷೇತ್ರಗಳು ಇರಲ್ಲ ಒಂದು 40ರಿಂದ 50 ಪಟ್ಟಿ ಸಿದ್ಧ ಇದೆ ಅಭ್ಯರ್ಥಿಗಳನ್ನು ಕ್ಲಿಯರ್ ಮಾಡ್ತೀವಿ ಮೂರನೇ ಪಟ್ಟಿನ ಮತ್ತೆ ಬಿಡಿ ಮೂರನೇ ಪಟ್ಟಿ ಇನ್ನೊಂದು 4-5 ದಿವಸ ಆಗುತ್ತೆ ಆಸನದ ವಿಷಯದಲ್ಲಿ ನನ್ನ ಸ್ಟ್ಯಾಂಡ್ ಅಲ್ಲಿ ಬದಲಾವಣೆ ಇಲ್ಲ ದೇವೇಗೌಡರು ಬಂದ ನಂತರ ದೇಲಿಯಿಂದ ತೀರ್ಮಾನ ಆಗುತ್ತೆ ಯಾರಿಗೆ ಕೊಡಬೇಕು ಹೇಳಿ ರೇವಣ್ಣ ಜನಾಭಿಪ್ರಾಯ ನೋಡಿ ಈಗಾಗಲೇ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಿಕ್ಕೆ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ ಏಪ್ರಿಲ್ 19 ಕ್ಕೆ ಹೆಚ್ಡಿ ಕುಮಾರ್ ಸ್ವಾಮಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡುತ್ತಾರೆ ಅದಕ್ಕೂ ಮುನ್ನ ಏಪ್ರಿಲ್ 17 ಕ್ಕೆ ನಿಖಿಲ್ ಕುಮಾರ್ ಸ್ವಾಮಿ ರಾಮನಗರದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡುತ್ತಾರೆ ಮೊದಲು ಪುತ್ರ ಆಮೇಲೆ ತಂದೆ ಇಬ್ರು ಕೂಡ ನಾಮಪತ್ರ ಸಲ್ಲಿಕೆಗಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಡೆಸಿದ್ದಾರೆ ಈಗಾಗಲೇ ಗೊತ್ತಿತ್ತು ರಾಮನಗರದಲ್ಲಿ ಅನಿತಾ ಕುಮಾರ್ ಸ್ವಾಮಿ ಅವರೇ ಘೋಷಣೆ ಮಾಡಿದ್ರು ನನ್ನ ಕ್ಷೇತ್ರವನ್ನ ನನ್ನ ಪುತ್ರನಿಗೆ ಬಿಟ್ಟುಕೊಡ್ತಾ ಇದೀನಿ ಇನ್ಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ರಾಮನಗರದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ಘೋಷಿಸಿದ್ರು ಪಂಚರತ್ನ ಯಾತ್ರೆಯ ಸಂದರ್ಭದಲ್ಲಿ ಅಂತೆಯೇ ನಿಖಿಲ್ ಕುಮಾರ್ ಸ್ವಾಮಿ ರಾಮನಗರದ ಮುಂದಿನ ಎಂಎಲ್ಎ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ಏಪ್ರಿಲ್ 17ನೇ ತಾರೀಕು ನಿಖಿಲ್ ಕುಮಾರ್ ಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಆ ಕಡೆ ತಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣದ ಎಂಎಲ್ಎ ಅಭ್ಯರ್ಥಿಯಾಗಿ ಚುನಾವಣೆಯ ಅಖಾಡ ಕೇಳಿಯೋದಕ್ಕೆ ಏಪ್ರಿಲ್ 19ನೇ ತಾರೀಕು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಒಂದು ಕಡೆ ಅಭ್ಯರ್ಥಿಗಳ ಗೊಂದಲ ಇದೆ ಜೆ ಡಿ ಎಸ್ ಅಲ್ಲಿ ಇನ್ನೂ ಕೂಡ ಬಗೆಹರಿದಿಲ್ಲ ಕುಟುಂಬದಲ್ಲೇ ಯಾರು ಎಲ್ಲಿ ನಿಲ್ತಾರೆ ಅನ್ನುವಂಥ ಗೊಂದಲ ಇದೆ ಅವ್ರ ಕುಟುಂಬದಲ್ಲೇ ರೇವಣ್ಣ ಅವ್ರಿಗೆ ಅವ್ರದೇ ಕ್ಷೇತ್ರ ಇನ್ನು ಒಂದು ಕಡೆ ಭವಾನಿ ರೇವಣ್ಣ ಅವರು ಹಾಸನ ಟಿಕೆಟ್ಗಾಗಿ ಬೇಡಿಕೆ ಹೀಗೆ ಗೊಂದಲದ ನಡುವೆ ಈಗ ದಳಪತಿಗಳು ನಾಮಪತ್ರ ಸಲ್ಲಿಕೆಗೆ ತಯಾರಿ ಮಾಡಿಕೊಂಡಿದ್ದಾರೆ